ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರನ್ನ ಸೆಳೆದಿದ್ದಕ್ಕೆ ಪ್ರತಿಯಾಗಿ ಈಗ ಕಮಲ ಕೂಡ ಆಪರೇಷನ್ ಹಸ್ತವನ್ನ ಕಾಂಗ್ರೆಸ್ ನಡೆಸಿದೆ. ಪ್ರಮುಖವಾಗಿ ಮೂವರು ನಾಯಕರನ್ನ ಸೆಳೆಯೋದರಲ್ಲಿ ಈಗ ಕಾಂಗ್ರೆಸ್ ಸಫಲವಾಗಿದೆ. ಓಕೆ, ಬಿಜೆಪಿ ಉಮೇಶ್ ಜಾಧವ್ ಅವರನ್ನ ಸೆಳೆದಿದ್ದಕ್ಕೆ ಪ್ರತಿಯಾಗಿ ಆಪರೇಷನ್ ಹಸ್ತ ನಡೆದಿದೆ. ಅದು ಕೂಡ ಕಲಬುರಗಿಯಲ್ಲೇ. ಕಲಬುರಗಿಯಲ್ಲಿ ಸದ್ದಿಲ್ಲದೆ ಆಪರೇಷನ್ ಹಸ್ತವನ್ನ ಮುಗಿಸಿದೆ ಖರ್ಗೆ ಅಂಡ್ ಟೀಮ್. ಬಿಜೆಪಿಯ ಮೂವರು ಪ್ರಮುಖರಿಗೆ ಗಾಳ ಹಾಕಿದೆ ರಾಜ್ಯ ಕಾಂಗ್ರೆಸ್. ಬಿಜೆಪಿಗೆ ಈಗ ಕೆಬಿ ಶಾಣಪ್ಪ, ಬಾಬುರಾವ್ ಚೌಹಾಣ್, ಶ್ಯಾಮರಾವ್ ಪಾಟಿ ಗುಡ್ ಬೈ ಹೇಳಿದ್ದಾರೆ. ಜಾಧವ್ಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಈ ಮೂವರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಮಾರ್ಚ್ 18ರಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಕಲಬುರಗಿಗೆ ಬರ್ತಾ ಇದ್ದಾರೆ. ಅಲ್ಲಿ ಅವರ ನೇತೃತ್ವದಲ್ಲಿ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. ಬಿಜೆಪಿಯ ಅನೇಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅಂತ ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು. ಮಾರ್ಚ್ 18ಕ್ಕೆ ಕಲಬುರಗಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ನ ಬೃಹತ್ ಸಮಾವೇಶದಲ್ಲಿ ಈ ಮೂವರೂ ನಾಯಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ. ಇನ್ನು ನೀವೀಗ ನೋಡ್ತಾ ಇರತಕ್ಕಂಥದ್ದು ಕೆಬಿ ಶಾಣಪ್ಪನವರು. ಹಿರಿಯ ನಾಯಕರು ಕಣ್ಣೀರು ಹಾಕ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಸುಮಾರು 10-12 ವರ್ಷಗಳಿಂದ ಬಿಜೆಪಿಯಲ್ಲಿ ಇದ್ದಂಥವರು, ಜನತಾ ಪರಿವಾರದ ನಾಯಕರು, ರಾಮಕೃಷ್ಣ ಹೆಗಡೆ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಂಥವರು, ಜೊತೆಗೆ ಕಲಬುರಗಿ ಭಾಗದಲ್ಲಿ ದಲಿತ ಎಡಗೈ ಮುಂಚೂಣಿ ನಾಯಕ ಅಂತ ಹೆಸರಾದಂಥವರು, ವಿಧಾನ ಪರಿಷತ್ ಉಪನಾಯಕರಾಗಿ ಕೂಡ ಕೆಲಸವನ್ನು ಮಾಡಿದಂಥವರು ಕೆ ಬಿ ಶಾಣಪ್ಪನವರು. ವಿರೋಧ ಪಕ್ಷದ ಉಪನಾಯಕರಾಗಿ ಕೆಲಸ ಮಾಡಿದರು. ಆದರೆ ಉಮೇಶ್ ಜಾಧವ್ ಅವರನ್ನು ಪಕ್ಷಕ್ಕೆ ಕರೆತಂದು ಅವರಿಗೆ ಈಗ ಟಿಕೆಟನ್ನು ಕೊಡ್ತಾ ಇರತಕ್ಕಂಥದ್ದು ಇವರೆಲ್ಲರಿಗೂ ಕೂಡ ಅಸಮಾಧಾನ ತಂದಿದೆ. ಹಾಗಾಗಿ ಪ್ರಮುಖವಾಗಿ ಕೆ ಬಿ ಶಾಣಪ್ಪ, ಬಾಬುರಾವ್ ಚೌಹಾಣ್ ಮತ್ತು ಶ್ಯಾಮರಾವ್ ಪ್ಯಾಟಿ ಈ ಮೂವರೂ ನಾಯಕರು ಈಗ ಬಿಜೆಪಿಯನ್ನು ತೊರೆಯೋದಕ್ಕೆ ಸಿದ್ಧರಾಗಿದ್ದಾರೆ. ಅಲ್ಲ, ಕಣ್ಣಾಗ ನೀರು ಬರ್ಲಕ್ಕ ನಾನು ಜನ ಮೆಣಸಿನಕಾಯಿ ಹೆಚ್ಚದ ಅಂದ್ಕೊಂಡು ಕಣ್ಣಾಗ ನಾನು ಕಣ್ಣಾಗ ಯಾವಾಗಲೂ ನೀರು ಬರ್ತಾವ. ಇವ್ರ ಹಣೆವರೆಗೆ ನಾನು ಕಣ್ಣಾಗ ನೀರು ಬರಲ್ಲ. ಈ ವಯಸ್ಸಿನ ಕಣ್ಣಾಗ ನೀವು ನೀರು ಬರ್ತಾವ ತಮ್ಮ, ನನ್ನ ವಯಸ್ಸಾದಾಗ ನಿನ್ ಕಣ್ಣಾಗ ನೀರು ಹರಿತಾವ ನಿನ್ನ ನಾನು ನಿಂದ್ರಿಸಿನ ರಾಜಕೀಯವಾಗಿ. ಇಲ್ಲ ಬಟ್ ನನಗ ಒಂದತ್ತೆ ಅವ್ರಿಗೆ ಬಹಳ ಬ್ಯಾಸರಿ ಬಂತು. ಎಸ್ ಸಿಗಳು ಮನೆ ಮನೆಗೆ ಹೋಗಿ ಅನ್ಕ ಊಟ ಮಾಡಿ ಅನ್ಕರ ನಾವು ಜಾತಿ ತೆಗಿತೀವಿ ಅಂತ ಬಂದದಕ್ಕೆ ಎಲ್ಲ ಎಸ್ ಸಿಗಳಿಗೆ ಅಭಿಮಾನ ಕನಕ ಪೆಟ್ಟುಬಿಡೋದು. ಯಡಿಯೂರಪ್ಪ ಆಗಲಿ ಬೇರೆ ಬಂದು ಅಷ್ಟೊಂದು ನೊಂದು ಬಿಟ್ಟಿದ್ದೀರಾ. ಅಲ್ಲ, ಕಣ್ಣಾಗ ನೀರು ಬರ್ಲಕ್ಕ ನಾನು ಜನ ಮೆಣಸಿನಕಾಯಿ ಹೆಚ್ಚದ ಅಂದ್ಕೊಂಡು ಕಣ್ಣಾಗ ನಾನು ಕಣ್ಣಾಗ ಯಾವಾಗಲೂ ನೀರು ಬರ್ತಾವ. ಇವ್ರ ಹಣೆವರೆಗೆ ನಾನು ಕಣ್ಣಾಗ ನೀರು ಬರಲ್ಲ. ಈ ವಯಸ್ಸಿನ ಕಣ್ಣಾಗ ನೀವು ನೀರು ಬರ್ತಾವ ತಮ್ಮ, ನನ್ನ ವಯಸ್ಸಾದಾಗ ನಿನ್ ಕಣ್ಣಾಗ ನೀರು ಹರಿತಾವ ನಿನ್ನ ನಾನು ನಿಂದ್ರಿಸಿನ ರಾಜಕೀಯವಾಗಿ. ಇಲ್ಲ ಬಟ್ ನನಗ ಒಂದತ್ತೆ ಅವ್ರಿಗೆ ಬಹಳ ಬ್ಯಾಸರಿ ಬಂತು. ಎಸ್ ಸಿಗಳು ಮನೆ ಮನೆಗೆ ಹೋಗಿ ಅನ್ಕ ಊಟ ಮಾಡಿ ಅನ್ಕರ ನಾವು ಜಾತಿ ತೆಗಿತೀವಿ ಅಂತ ಬಂದದಕ್ಕೆ ಎಲ್ಲ ಎಸ್ ಸಿಗಳಿಗೆ ಅಭಿಮಾನ ಕನಕ ಪೆಟ್ಟುಬಿಡೋದು. ಯಡಿಯೂರಪ್ಪ ಆಗ್ಲಿ ಬೇರೆ ಬಂದು ನಾನು ಮುಂದೆ ಏನ್ ಮಾಡ್ಬೇಕಂಬುದು ನಾನು ಅನ್ಕರ್ ಕೆಲವು ಕಾರ್ಯಕರ್ತರಿಗೆ ಚರ್ಚೆ ಮಾಡ್ತೀನಿ. ನನ್ ಕೂಡ ನನ್ನ ರಿಲೇಷನ್ಸ್ ಅರ ಪಾಪ, ಅವ್ರಿಗೆ ಎಂಬ್ರೇಸ್ ಆಗಬಾರ್ದಲ್ಲ, ನಾ ಇಂಥದ್ ಮಾಡ್ತೀನಿ ಅಂಥದ್ ಮಾಡ್ತೀನಿ ಅಂತ. ಅದಕ್ಕಾಗಿ ಒಂದು 2-3 ದಿವಸ ಆದ ನಂತರ ನಾವೇನ್ ಮಾಡ್ಬೇಕು. ನಾನು ಈಗಾಗಲೇ ನಾನು ರಾಜಕೀಯ ಪ್ರಾಣಿ, ಸುಮ್ಮನೆ ಕೂಡೋದಲ್ಲ. ಎಲ್ಲಾರ ಒಂದ್ ಕಟ್ ರಾಜಕೀಯ ಕಂಕರ್ ನಾನು ಬೆಂಬಲ ಕೊಡ್ಬೇಕು. ಅದು ಯಾರಿಗೆ ಕೊಡ್ಬೇಕಂಬುದ ಒಂದ್ 2-3 ದಿನದಾಗ ಗೊತ್ತು, ಚರ್ಚೆ ಮಾಡಿ ಮುಗಿಸ್ಬಿಡ್ತೀವಿ. ಮಾ ಓಪನ್ಲಿ ಐ ಟೋಲ್ಡ್ ಇಟ್ ದಟ್ ಐ ಆಮ್ ನೋ ಮೋರ್ ವಿತ್ ಬಿಜೆಪಿ. ನಮಗೆ ಹ್ಯುಮಿಲೇಷನ್ ಮಾಡಿದ್ದು ನಮಗೆ ಕೇಳ್ದೇನೆ ಅನ್ಕರ ಇವರಿಗೆ, ಅವ್ರು ಯಾರು ಜಾಧವ್ ಕೊಟ್ಟಿದ್ದು, ಮತ್ತೆ ನಮ್ಮ ಪಾರ್ಟಿಗೆ ಇಷ್ಟು ಜನ ಇದ್ರು, ಇವ್ರಿಗೆ ಅನ್ಕರ್ ಬಿಟ್ಟು ಮತ್ತೊಬ್ಬರಿಗೆ ತಗೊಳಕ್ಕನ್ಕರ ಸಮರ್ಥರು ಇದ್ರ ಅಂದ್ರೆ ಪಾರ್ಟಿ ಚರ್ಚೆ ಮಾಡಿ ತಗೊಳ್ಳಿ, ಬೇಡ ಅನ್ನೋದಿಲ್ಲ. ಬಟ್ ಮ್ಯಾನ್ನವ್ರು ಬಂದು ನಮಗೆ ಅನ್ಕ ಗುಲ್ಬರ್ಗದಾಗ ನಾವು ಇವ್ರಿಗೆ ಕೊಡ್ತೀವಿ, ನೀವು ಅವ್ರ ಎಕ್ಸೆಪ್ಟ್ ಮಾಡಂದ್ರೆ ನಾವು ಒಪ್ಪದು. ಓಕೆ, ನಮ್ಮ ಜೊತೆ ಕೆ ವಿ ಶಾಣಪ್ಪನವರೇ ಜಾಯ್ನ್ ಆಗ್ತಾ ಇದ್ದಾರೆ, ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ನಮ್ಮ ಜೊತೆ ಮಾತನಾಡೋದಕ್ಕೆ. ಸರ್ ನಮಸ್ಕಾರ. ಶಾಣಪ್ಪನವರೇ ನಮಸ್ಕಾರ, ನನ್ನ ಧ್ವನಿ ಕೇಳ್ತಾ ಇದೆಯಾ? ನಮ್ಮ ವಾಯ್ಸ್ ಕೇಳಿಸ್ತಾ ಇದೆಯಾ ತಮಗೆ? ನಾನು ಹೇಳಿದೆ ನಮಸ್ಕಾರ ರಂಗನಾಥ್ ಅಣ್ಣ ಅಂತ, ಕೇಳಿಸ್ತಾ ಇಲ್ಲ ನಿಮಗೆ? ಹಾಂ ಸರ್, ನಾನು ಅರವಿಂದ್ ಅಂತ ಮಾತನಾಡ್ತಾ ಇರೋದು.
ರಾಜಕೀಯದಲ್ಲಿ ಇಷ್ಟು ಸುದೀರ್ಘ ವರ್ಷಗಳ ಪ್ರವಾಸ ಆದ ನಂತರ, ರಾಜಕೀಯದಲ್ಲಿ ಇಷ್ಟು ವರ್ಷಗಳ ಅನುಭವ ಆದ ನಂತರ ಇವತ್ತ್ಯಾಕೋ ಸಾಕಷ್ಟು ಮನಸ್ಸಿಗೆ ತಾವು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ನನಗನ್ನಿಸ್ತು. ನಿಮ್ಮ ಮಾತುಗಳನ್ನ ಕೇಳಿದಾಗ ಏನಾಯ್ತು ಸರ್, ಬಿಜೆಪಿಯಲ್ಲಿ ಅಂತ ಒಂದು ತೊಂದರೆ ತಮಗೆ? ಅಲ್ಲಲ್ಲ, ನಾನು ಒಂದು ರಾಜಕೀಯದೊಳಗೆ ಕಲ್ತಿದ್ದು, ನಾನು ಕಮ್ಯುನಿಸ್ಟ್ ಪಾರ್ಟಿಯಿಂದ ಜನತಾದಳ ಮತ್ತು ಬಿಜೆಪಿಗೆ ಬಂದವನು. ಒಂದು ಪಾರ್ಟಿಯಲ್ಲಿ ಇರಲಿಲ್ಲ ನಾನು ಯಾವಾಗಲೂ. ಹೌದು, ಎಲ್ಲೆಲ್ಲಿ ಉಸಿರುಗಟ್ಟಂತ ವಾತಾವರಣ ಆಗುತ್ತೋ ಅಲ್ಲಿಂದ ನಾ ಬಿಟ್ಟು ಬರೋನು. ಇಲ್ಲಿ ಉಸಿರುಗಟ್ಟಂತ ವಾತಾವರಣ ಯಾಕೆ ಬಂದಿದೆ ಅಂದ್ರೆ, ಇಷ್ಟು ವರ್ಷ ನಾವು ರಾಜಕೀಯವಾಗಿ ಕೆಲಸ ಮಾಡಿ ಎಮ್ ಎಲ್ ಸಿ ಎಮ್ ಎಲ್ ಎ ಮತ್ತು ರಾಜ್ಯಸಭಾ ಮೆಂಬರ್ ಮಾಡಿದ್ರು ಪಾರ್ಟಿಯೊಳಗೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ಪಾರ್ಟಿ. ಬಟ್ ನನ್ನನ್ನು ಯಾವ ಪ್ರಕಾರ ಇವತ್ತು ನಡೆಸ್ಕೊಳ್ಳಕತ್ತಾರ ಅದು ನನಗೆ ಭಾಳ ಬೇಜಾರಾಗಿದೆ. ನಾನು ಇಷ್ಟು ವರ್ಷ ಕೆಲಸ ಮಾಡಿ ಇಲ್ಲಿ ಪಾರ್ಟಿ ಬರುವಾಗ ನನಗೆ ಒಬ್ಬರು ಮಾತಾಡೋರಿಲ್ಲ. ಕೌನ್ಸಿಲಿಂದ ಬಿಟ್ಟು ಹೊರಗೆ ಬಂದೆ, ಒಬ್ಬರು ಮಾತಾಡಲಿಲ್ಲ. ಇವತ್ತು ಈ ಗುಲ್ಬರ್ಗ ಜಿಲ್ಲೆದೊಳಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಹೊಂಟದ, ನಿಮ್ದು ಒಪಿನಿಯನ್ ಅಂತ ಯಾರೂ ಕೇಳಿಲ್ಲ. ಗುಲ್ಬರ್ಗ ಜಿಲ್ಲಾದಲ್ಲಿ ಇದ್ದಂತ ನನ್ನ ಪಾರ್ಟಿ ಅವ್ರು ಯಾರು ನನ್ನ ವಿರುದ್ಧ ಇಲ್ಲ. ಇಲ್ಲಿದ್ದಂಥವ್ರು ಪ್ರತಿಯೊಬ್ಬರು ನನ್ನನ್ನ ಎತ್ತಗಂಡು ಅನ್ಕ ಮೆರೆದಂಥವ್ರೇ ಅದಾರ. ಆದ್ರೆ ರಾಜ್ಯದಲ್ಲಿ ಇದ್ದಂಥ ನಾಯಕತ್ವ ಅವ್ರಿಗೆ ನಮ್ಮನ್ನ ನಾನಲ್ಲ, ನಮ್ಮನ್ನ ಕೇಳಿಕೊಂಡು ಕ್ಯಾಂಡಿಡೇಟ್ ಗನ್ಕ ತಯಾರು ಮಾಡಂತ ಒಂದು ಪ್ರವೃತ್ತಿ ಕಲ್ತಿಲ್ಲ. ಯಾಕ ಅಂತ ನಾ ಕೇಳ್ತೀನಿ. ನಾವು ಯಾರ್ ನಾಟ್ ಎ ಡಮ್ ಕ್ಯಾಟಲ್. ನಾವು ಒಂದ್ಕರ ಮೂಕು ಪ್ರಾಣಿಗಳಲ್ಲ. ನಾವು ರಾಜಕೀಯದಲ್ಲಿ ಗುಲ್ಬರ್ಗ ಜಿಲ್ಲೆದಲ್ಲಿ 60 ನಾನು ರಾಜಕೀಯ ಮಾಡೀನಿ. ಕಾರ್ಮಿಕ ನಾಯಕನಾಗಿ, ಮಂತ್ರಿಯಾಗಿ, ಎಲ್ಲ ರೀತಿಲಿ ಕೆಲಸ ಮಾಡಿ ನಮ್ಮ ರಾಜಕೀಯನ ನಾವು ಬೆಳವಣಿಗೆ ಮಾಡಿಕೊಂಡು ಬಿಜೆಪಿಗನ್ಕರ ಬಹಳ ನಿಷ್ಠಾವಂತನಾಗಿ ನಾವು ಕೆಲಸ ಮಾಡಿವಿ. ಎಂದೂ ಪಾರ್ಟಿಗನ್ಕ ದ್ರೋಹ ಮಾಡಂತ ಕೆಲಸ ಮಾಡಿಲ್ಲ. ಅಷ್ಟಾಗಿ ನಾವು ಗಪ್ ಕೂತಿದ್ವಿ. ಇವತ್ತನ್ಕರ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಯಾರಿಗೆ ನಾನಂತೂ ನಿಂದ್ರಾಗಲ್ಲ ಅಂತ ಹೇಳಿಬಿಟ್ಟಿದ್ದೆ. ಐ ಆಮ್ ನಾಟ್ ದ ಕ್ಯಾಂಡಿಡೇಟ್. ಯಾಕಂತ ಕೇಳಿದ್ರು, ನನ್ನ ಹತ್ರ ಹಣ ಇಲ್ಲ, ನಾನು ನಿಲ್ಲಲ್ಲ. ದಟ್ ಈಸ್ ದ ಫ್ಯಾಕ್ಟ್ ಆಲ್ಸೋ. ಇನ್ನು ಇವ್ರನ್ನ ನಂಬಲ್ಲಿದ್ದಂಥವ್ರು ಅನೇಕ ಜನ ಈ ಪಾರ್ಟಿಗೆ 20 ದುಡ್ದವ್ರು ಅದಾರ, ಸಮರ್ಥ ನಾಯಕರು ಅದಾರ. ಅವ್ರನ್ನ ನಾನು ಜಾತಿ ರಿಲಿಜನ್ ಈ ರಾಜಕಾರಣ ನಾನು ಎಂದೂ ಮಾಡಿಲ್ಲ. ಐ ಹೇಟ್ ದಟ್ ರಾಜಕಾರಣ. ಆದ್ರೆ ಅಟ್ಲೀಸ್ಟ್ ಇಲ್ಲಿದ್ದಂಥ ಕಾರ್ಯಕರ್ತರು ಏನದಾರ, ಅವರು ಬಾಬುರಾವ್ ಚವಾಣ್ ಆಗಿರ್ಲಿ, ಶ್ಯಾಮರಾವ್ ಪ್ಯಾಟೆ ಆಗಿರ್ಲಿ, ದಿ ರಾಜು ವಾಡೇಕರ್ ಆಗಿರ್ಲಿ, ಅನೇಕ ಜನ ಅದಾರ. ಈಗನ್ಕ ನಮ್ದು ಇವ್ ಒಟ್ಟು ಮಂದಿಯೊಳಗೆ ಯಾರಿಗೆ ಕೊಟ್ರು? ನೀವು ಎಲ್ಲ ಕ್ಯಾಂಡಿಡೇಟ್ ನಿಂದ್ರು ಎಲ್ಲ ಗೆದ್ದೀರ? ನೀವು ಗೆದ್ಲೇಕಾಗಲ್ಲ. ಖರ್ಗೆ ಸಾಬ್ರು ಬಹಳ ದೊಡ್ಡ ಕ್ಯಾಂಡಿಡೇಟ್ ಅನ್ನಂತಂದು ಇವ್ರು ಅವ್ರ ಮುಂದೆ ಗೆದ್ಲೇಕಾಗಲ್ಲ ಅಂದ್ರೆ ನೀವು ಒಂದ್ಕ ಕ್ಯಾಂಡಿಡೇಟ್ ಹಾಕ್ಲಕ್ ಬರಲ್ವಾ? ಅಚ್ಚಾ, ಈಗ ಉಮೇಶ್ ಜಾಧವ್ ತಗೊಂಡು ನಿಂದ್ರಿಸಿದ್ರೆ ಜಾಧವ್ ಗೆತ್ತೆ ನಂಬದ ಏನ್ ಗ್ಯಾರಂಟಿ ಇದೆಯಾ? ಗೆದ್ಸೋದು ಸೋಲೋದು ಈ ಸೋಲ್ಸೋದು ಈ ರಾಜ್ಯದ ಈ ಭಾಗದ ಕಾನ್ಸ್ಟಿಟ್ಯೂಯನ್ಸಿ ಜನ. ಹೌದು, ಖರ್ಗೆ ಅವ್ರನ್ನ 40 ಗೆದ್ಸ್ಕೊಂತ ಬಂದಾರ. ಹೌದು, ಇವತ್ತು ಇವ್ರನ್ನ ಸೋಲಿಸ್ತಾರ ಅಂತ ಒಂದು ಕ್ಯಾಂಡಿಡೇಟ್ ಅನ್ನ ತಗೊಂಬಂದ್ರೆ ಯಾರಂಬದನ್ನ ನಿಮ್ ತಲೆಗಿದ್ಯಾ? ಅವ್ನ್ ಸೋಲಿಸ್ತಾನ ಅಂಬದೇನನ್ನ ನಿಮ್ಮಲ್ಲಿ ಅದು ಗ್ಯಾರಂಟಿ ಇದೆಯಾ? ಅದು ಇಲ್ಲಿದ್ದಂತ ಎಲ್ಲ ಪಾರ್ಟಿ ಕಾರ್ಯಕರ್ತರ ಮನಸ್ಸನ್ನ ಕೇಳಿದೀರಾ? ನಾ ಸಣ್ಣ ಕೂಸ, 60 ರಾಜಕಾರಣ ಮಾಡ್ತೀನಿ. ನನ್ನನ್ನ ಕೇಳಿದೆ ನೀವು ಒನ್ಕರ ಅವ್ರನ್ನ ತಗೊಂಡ್ ಬಂದಿಡ್ತಾರಂದ್ರೆ ನಾ ಎಂದೂ ಇಂತ ಒಪ್ಪಂತ ಕೆಲಸ ಮಾಡಿಲ್ಲ. ನಾನು ಒಪ್ಪನೂ ಒಪ್ಪದಲ್ಲ. ಅವ್ರು ಎಂ ಪಿ ಮಾಡ್ಯಾರ, ಎಮ್ ಎಲ್ ಸಿ ಮಾಡ್ಯಾರ, ನನ್ನ ವ್ಯಕ್ತಿತ್ವ ಇತ್ತು, ನನ್ನ ಕ್ಯಾರೆಕ್ಟರ್ ಇತ್ತು, ಆ ಕೆಪಾಸಿಟಿ ಇತ್ತು. ಅಷ್ಟನ್ಕ ನಾ ಪಾರ್ಟಿಗನ್ಕರ್ ಬಂದಿವಿ. ನಾವು ಬಂದದಕ್ಕಾಗಿ ಇಲ್ಲಿ ಸರ್ಕಾರನೂ ಬಂತು. ಬಂಗಾರಪ್ಪನಂತವ್ರು ಈ ಪಾರ್ಟಿಗೆ ಬಂದ ಮೇಲೆ ಇಲ್ಲಿ ಅನ್ಕರ ರಾಜಕೀಯವಾಗಿ ಒಂದು ಬಿಜೆಪಿ ಅನ್ಕರ ಸರ್ಕಾರ ಕಟ್ಟಂತ ಮಟ್ಟಿಗೆ ಹೋಯ್ತು. ಅದಕ್ಕಾಗಿ ನಮ್ಮ ಕಮ್ಯುನಿಟಿ ಆಗ್ಲಿ ಯಾವ ಕಮ್ಯುನಿಟಿ ಆಗ್ಲಿ ಅಂತ ನಾ ಮಾತಾಡೋದಲ್ಲ. ಎಡ ಬಲ ಕಮ್ಯುನಿಟಿ ಅವ್ರು ಇಲ್ಲಿ ಅನ್ಕರ ಹೈದರಾಬಾದ್ ಕರ್ನಾಟಕ ಮತ್ತು ಬೇರೆಯವ್ರಿಗೆ ನೀವು ಗುತ್ತ ಕೊಟ್ಟಿದ್ರೆ ಹಾ, ಇಲ್ಲಿ ಯಾರು ಅವ್ರಾದ್ಲಿಂದ ಹಿಡ್ಕೊಂಡು ಬಳ್ಳಾರಿಗೆ ಹೋಗತ್ತನ ರೈಟ್ ಟು ಲೆಫ್ಟ್ ಕಮ್ಯುನಿಟಿ ಒಂದೂ ಸೀಟ್ ಕೊಡೋದಲ್ಲ. ಯು ಮೀಟ್ ಟು ಸೇ ದಟ್ ವಿ ಹ್ಯಾವ್ ಟು ವರ್ಕ್ ಫಾರ್ ದಿಸ್ ಪಾರ್ಟಿ ಹಿಯರ್. 1000 ವರ್ಷದಿಂದ ಅನ್ಕ ಹಳ್ಳಿಯಾಗ ಅನ್ಕ ಸಾಫ್ ಸಫಾಯಿ ಮಾಡಿದವ್ರು, ಮೆಟ್ರೋಲ್ದವ್ರು ನಾವು. ನಮ್ಮನ್ನು ಬಿಟ್ಟು ಅನ್ಕರ ಅಡವಿಗಳಿಂದ ಬಂದವ್ರಿ ನೀವು ಸೀಟ್ ಕೊಡ್ತೀರಿ? ಇವತ್ತು ನಿಮಗೆ ಅನ್ಕರ ಅವ್ರು ಬಹಳ ದೊಡ್ಡ ಮನುಷ್ಯರಾಗ್ಯಾರ. ನಿಮ್ಮ ಮುಂದ ನೀವು ಚರಂಡಿ ಸಾಫ್ ಮಾಡೋತಿಗೆ ನಾವು ಬೇಕು, ನಿಮ್ಮ ಕಾಲ್ ಅನ್ಕ ಚಪ್ಪಲಿ ಮಾಡೋತಿಗೆ ನಾವು ಬೇಕು. ಇವತ್ತು ನಾವು ಬೇಡ ನಿಮಗ. ಇದನ್ನ ನಾವು ಅನ್ಕರ ಪ್ರತಿಪಾದ ಮಾಡ್ತೀವಿ. ನಮಗೆ ಬಾಬಾ ಸಾಹೇಬ್ ಕಲಿಸಿದ ಒಂದೇ ಒಂದು ಸ್ವಾಭಿಮಾನ ಅನ್ಕ ಇಟ್ಟು ನಡೀರಿ. ಆ ಸ್ವಾಭಿಮಾನ ನಮ್ಗೆ ಯಾವಾಗ್ಲೂ ಅದ. ಹರಿಜನರ ಮನೆಗೆ ಊಟ ಮಾಡ್ಲಕ್ ಹೋಗ್ರಿ, ಹರಿಜನರ ಮನೆಗೆ ಊಟ ಮಾಡೋದ್ರಿಂದ ನಮ್ಗೆ ಬಹಳ ದೊಡ್ಡ ಸ್ಥಾನಿಗ್ ಬರ್ತದ ಅಂದ್ರೆ ನೀವೇನ್ ಮಾಡಿದ್ರಿ? ಹರಿಜನರ ಮನೆ ಕೆ ಬಿ ಅವ್ರೆ ಬಿಜೆಪಿದವ್ರು ಊಟ ಮಾಡಿಸಿದ್ವಿ. ಏನಪ್ಪ, ಏನ್ ಬಾಳ ಪುಣ್ಯ ಮಾಡಿರ? ಜಾತಿ ಹೋಗ್ತದೇನ್ರಿ? ಅದ್ರಾಗ ಅನ್ಕ ನಮ್ಮವ್ರೆ ಹೋಗಿ ಅನ್ಕ ಯಡಿಯೂರಪ್ಪನ ಕೂಡ ಮನೆ ಮನೆ ಹೋಗಿ ಹರಿಜನರು ನಮ್ಗೆ ಅವತ್ತೇನ್ ಸಲ್ಟ್ ಆಗ್ಯದ? ನಮ್ಮನ್ನ ನೀವು ತಿಳಿದ್ರಿ ಈ ಸಣ್ಣ ಜಾತಿ ಅಂತ ತಿಳಿದೇ ನಮ್ಮಲ್ಲಿ ಊಟ ಮಾಡ್ಲಕ್ ಬಂದ್ರಿ. ಇವೆಲ್ಲ ಅನ್ಕರ ಕ್ರೂಢೀಕರಿಸಿ ಇವತ್ತು ಐ ಆಮ್ ಎಕ್ಸ್ಪ್ಲೋರಿಂಗ್ ಇಟ್. ವಿ ಆರ್ ನಾಟ್ ವಿತ್ ದ ಬಿಜೆಪಿ.
ಎರಡನೇ ನಾ ಎಲ್ಲಿ ಹೋಗ್ತೀವಿ ಏನಿಲ್ಲ, ನನ್ನ ಕನಕ ಫಾಲೋವರ್ಸ್ ಅರ ಥೌಸಂಡ್ಸ್ ಅಂಡ್ ಥೌಸಂಡ್ ಆಫ್ ನಮ್ಮ ಪಾರ್ಟಿ ಇಲ್ಲ, ಜನ ಅದಾರ ನನಗೆ. ಈ ಒಂದು ಲಿಂಗಾಯತ ಕಮ್ಯುನಿಟಿದೊಳಗೆ ಅನೇಕ ಜನ ನನ್ನ ವಿಚಾರನ ಒಪ್ಪೋರು ಅದಾರ. ಅವರೆಲ್ಲರಿಗೂ ಚರ್ಚೆ ಮಾಡಿ ಐ ವಿಲ್ ಟೇಕ್ ಡಿಸಿಷನ್ ವೇರ್ ಟು ಗೋ, ಬಟ್ ಐ ವಿಲ್ ನಾಟ್ ಜಾಯಿನ್ ದಿ ಕಾಂಗ್ರೆಸ್. ಆದರೆ ಅಮಿತ್ ಶಾ ಅವರು ಶಣಪ್ನವರೇ, ಅಮಿತ್ ಶಾ ಅವರು ಏನದ ನಮ್ಮ ದೋಸ್ತರಿಗೆ ಕೊಟ್ಟು ಯಾರಿಗೆ ಮಾಡಬೇಕೆಂಬುದನ್ನ ನಾವು ವಿಚಾರ ಮಾಡ್ತೀವಿ. ಅಮಿತ್ ಶಾ ಅವರು ಏನೋ ಒಂದು ಸರ್ವೆ ಮಾಡಿಸಿದ್ರು, ಆ ಸರ್ವೆನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ನಿಂತು ಗೆಲ್ಲುವಂತಹ ಸಾಮರ್ಥ್ಯ ಯಾರಿದ್ದಾರೆ ಎಂದಾಗ ಪಕ್ಷದಲ್ಲಿ ಯಾರು ಇಲ್ಲ ಅಂತಾಯ್ತು. ಅಂತಹ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಉಮೇಶ್ ಜಾಧವ್ಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಅನ್ನೋ ಸನ್ನಿವೇಶ ಇತ್ತು, ಹಾಗಾಗಿ ಅವರನ್ನ ಪಕ್ಷಕ್ಕೆ ಕರ್ಕೊಂಬಂದು ಟಿಕೆಟ್ ಕೊಟ್ವಿ. ಗೆಲ್ಲುವಂದೇ ನಮ್ಮ ಮೂಲ ಮಂತ್ರ, ಗೆಲ್ಲೋದಕ್ಕೋಸ್ಕರನೇ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದಕ್ಕೇನು ಉತ್ತರ ಕೊಡ್ತೀರಾ ತಾವು ಹಾಗಾದರೆ? 28 ಸೀಟಿಗೆ ಅನ್ಕರ್ ನಮ್ಮ ಪಾರ್ಟಿಯವರು ಕ್ಯಾಂಡಿಡೇಟ್ ಹಾಕಿದ್ರು, ಹೌದಾ? 17 ಗೆದ್ದೀವಿ, ಹೌದು, ಎಲ್ಲ ಗೆದ್ದೀವಿ ಅಂಬಂತ ಮೂಲ ಇತ್ತಂದ್ರ ಉಳುಕಿತಲ್ಲಿ ಯಾಕೆ ಗೆದ್ದಲಿಲ್ಲ? ನೀವು ಎರಡು ಸೀಟ್ ಗೆದ್ದಿದ್ರಿ, ಈಗ 28 ಸೀಟ್ ಗೆದ್ದೀನಿ ಅಂತೀರಿ. ಹಾ, 17 ಸೀಟ್ ಬಂತು, ನಾವು ಬಂದ್ಮೇಲೆ ಇವೆಲ್ಲ ಬಂದಿದ್ದು, ನಮ್ಮನ್ನ ನೀವು ಕಡೆಗಣಿಸ್ತೀರಾ? ಎಸ್ ಸಿಗಳೆಲ್ಲ ಸಗಟು ಬಂದೀವಿ ಅಲ್ಲಿ, ಶ್ರೀನಿವಾಸ್ ಪ್ರಸಾದ್ ನಿಂದ ಇಲ್ಲಿ, ಕೆ ಬಿ ಶಾಣಪ್ಪ, ಕಾರಜೋಳು, ರಮೇಶ್ ಜಿಗಿ, ಬಂಗಾರಪ್ಪ, ಎಲ್ಲರೂ 2004 ಬಂದ್ಮೇಲೆ ಈ BJP ಎಂಬುದು ಈ ರಾಜ್ಯದಲ್ಲಿ ಜನಗಳ ಮನೆ ಮನೆಗೆ ಹೋಯ್ತು. ಅದು ಮರಿತೀರ್ಯಾ ನೀವು? ಆರ್ ಯು ಫರ್ಗೆಟಿಂಗ್ ಇಟ್? ಕುರುಬರು, ದಲಿತರು, ಕಬ್ಬೆರು, ಒಟ್ಟು ಜನರು ಬಂದು ಈ ಪಾರ್ಟಿಗೆ, ಅದನ್ನ ನೀವು ಮರಿತೀರಾ? ಒಂದು ಕಾಲಕ್ಕೆ ಇದು ಪಾರ್ಟಿ ಅಪ್ಪರ್ ಕಾಸ್ಟ್ ಮಂದಿ ಪಾರ್ಟಿ ಅಂತಿತ್ತು, ಸರ್ವಸಾಮಾನ್ಯದ ಪಾರ್ಟಿ ಅಂತಂದು ನಾವು ಮಾಡಿ ಮನೆ ಮನೆ ತಿರುಗಾಡಿ. ಇವತ್ತು ನೀವು ಅನ್ಕರ್ ನಮ್ಮನ್ನು ಕಡೆಗಣಿಸಿ ಯಾರಿಗೋ ತಗೊಂಡು ಬಂದು ನಿಂತರೆ ನಾವು ಸುಮ್ಮನೆ ಕೊಡಲ್ಲ, ವಿ ವಿಲ್ ಟೇಕ್ ಅವರ್ ಓನ್ ಡಿಸಿಷನ್. ಎಸ್ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ ಕೆ ಬಿ ಶಾಣಪ್ಪನವರೇ ಧನ್ಯವಾದ. ಸೊ ಅವರ ಮಾತಿನ ಅರ್ಥ ಇಷ್ಟೇ, ನಮ್ಮನ್ನ ಪಕ್ಷದಲ್ಲಿ ಕಡೆಗಣಿಸಲಾಯಿತು, ಅದರಲ್ಲೂ ಹಿಂದುಳಿದ ಜನಾಂಗದವರನ್ನ ಪಕ್ಷ ಕಡೆಗಣಿಸ್ತಾ ಇದೆ, ಹಾಗಾಗಿ ವಿ ಆರ್ ನಾಟ್ ವಿತ್ BJP, ಆದರೆ ಕಾಂಗ್ರೆಸ್ ಸೇರಲ್ಲ, ಯಾರಿಗೆ ಬೆಂಬಲ ಕೊಡಬೇಕು ಅಂದರೆ ಇನ್ನೊಂದು 2-3 ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹಿರಿಯ ನಾಯಕರಾದಂತಹ ಕೆ ಬಿ ಶಾಣಪ್ಪನವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ.